ನಾನಿವತ್ತು ಪನ್ನೀರ್ ಮಾಡೋದಿಕ್ಕೆ ಅಂತ ಹೇಳಿ 1.5 ಲೀಟರ್ ಅಷ್ಟು ಹಾಲನ್ನ ಕಾಯಿಸೋದಿಕ್ಕೆ ಇಟ್ಕೊಳ್ತಾ ಇದೀನಿ ಮಕ್ಕಳಿಗೆ ಪನ್ನೀರ್ ಬಟರ್ ಮಸಾಲಾ ಅಂದ್ರೆಲ್ಲ ತುಂಬಾ ಇಷ್ಟ ಅದನ್ನ ಮಾಡ್ಕೊಡೋಣ ಮನೆಯಲ್ಲೇ ಪನ್ನೀರ್ ರೆಡಿ ಮಾಡಿ ಅಂತ ಹೇಳಿಬಿಟ್ಟು ಒಡೆದ ಹಾಲಲ್ಲೂ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ पनीर अंत पनीर बटर मसाला अथवा पालक पनीर तुम्बा तर पनीर टिक्का नोड़ोण लीटर हाल रेडी मी आनंतर अदन्न हेग मातीनि शेर मातीनि पनीर तोर्स्तीनि आमेले पनीर रेसिपी माडोदन्नु कूड नानु निम्म जोते शेर मातीनि हालु कायिलि हाल चेन्नागि कादिद मेले इदक्के नानु दोड्ड लिंबुवन्न अर्धदष्टु मात्र हाकोळ्ता इदीनि जास्ति हाकोळ्ता इल्ल पात्रे इट्कोंडु मेले ओंदु इदु इट्कोंडु ಈ ರೀತಿ ಒಂದು ವೈಟ್ ಕಲರ್ ಪಂಜೆ ಹಾಕೊಂಡಿದ್ದೀನಿ ಇವಾಗ ಹಾಲು ಒಡೆದಿರೋದನ್ನ ಇದರೊಳಗಡೆ ಸೋಸ್ಕೊಳ್ಳುತ್ತೀನಿ ನೀರೆಲ್ಲ ಕೆಳಗಡೆ ಹೋಗಿ ಪಾತ್ರೆಯಲ್ಲಿ ಕೂತ್ಕೊಳ್ಳುತ್ತೆ ಇವಾಗ ನೋಡಿ ಹಾಲೆಲ್ಲ ನೀರು ಬಿಟ್ಕೊಂಡಿದೆ ಈ ರೀತಿ ಇವಾಗ ಬಟ್ಟೆ ಮೇಲೆ ಹಾಕೊಂಡು ಸೋಸ್ಕೊಳ್ಳುತ್ತೀನಿ ಇವಾಗ ಬಟ್ಟೆ ಹಾಕೊಂಡಾಯ್ತು ಈಗ ಈ ಬಟ್ಟೆನ ಕಟ್ಟಿಕೊಳ್ಳುತ್ತೀನಿ ಗಟ್ಟಿಯಾಗಿ ಬಿಗಿಯಾಗಿ ಕಟ್ಟಿಬಿಟ್ಟು ಇದರ ಮೇಲೆ ಒಂದು ವೇಟ್ ಅನ್ನು ಹೇರಿಡ್ತೀನಿ ಇದರ ಮೇಲೆ ಒಂದು ಅದರ ಪ್ಲೇಟ್ ಇಟ್ಕೊಳ್ತಾ ಇದೀನಿ ಅದರ ಮೇಲೆ ಕುಟಾಣಿ ಕಲ್ಲನ್ನ ವೇಟಿಗೆ ಇಡ್ತಾ ಇದೀನಿ ಇವಾಗ 2 ಗಂಟೆ ಆದಮೇಲೆ ತೆಗಿತಾ ಇದೀನಿ ನೋಡಿ ಕೆಳಗಡೆ ಎಲ್ಲ ನೀರು ನಿಂತಿದೆ ಹಾಗೆ ಬಟ್ಟೆಯಲ್ಲಿ ಪನ್ನೀರ್ ರೆಡಿ ಆಗಿದೆ ಇವಾಗ ಈ ಪನ್ನೀರ್ ಅನ್ನು ಕಟ್ ಮಾಡ್ಕೊಳ್ತೀನಿ ನಮಗೆ ಬೇಕಾದ ಶೇಪ್ ಅಲ್ಲಿ ನಾವು ಇದನ್ನ ಕಟ್ ಮಾಡ್ಕೊಬಹುದು ತುಂಬಾ ಚೆನ್ನಾಗಿ ಬಂದಿದೆ ತುಂಬಾನೇ ಸಾಫ್ಟ್ ಆಗಿ ತುಂಬಾನೇ ಚೆನ್ನಾಗಿ ಬಂದಿದೆ ಮನೆಯಲ್ಲೇ ಈ ರೀತಿಯಾಗಿ ರೆಡಿ ಮಾಡ್ಕೊಂಡು ನಾವು ಪನ್ನೀರಿಂದ ತುಂಬಾ ರೀತಿಯ ರೆಸಿಪಿನ ಮಾಡ್ಕೊಬಹುದು ಪನ್ನೀರ್ ಟಿಕ್ಕಾ ಪನ್ನೀರ್ ಮಸಾಲಾ ಹಾಗೆ ತುಂಬಾ ತರ ಮಾಡ್ಕೊಬಹುದು ಪನ್ನೀರಿಂದ ಪನ್ನೀರ್ ಬಟರ್ ಮಸಾಲಾ ಇವೆಲ್ಲ ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ಇದರಿಂದ ಹೇಗೆ ಮಾಡ್ತೀನಿ ಏನು ಮಾಡ್ತೀನಿ ಅನ್ನೋದನ್ನ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಇವಾಗ ಇವೆಲ್ಲ ಗಿಡಗಳನ್ನು ರಿಪೋರ್ಟ್ ಮಾಡಬೇಕು ತಂದು 3 ದಿನ ಆಗಿದೆ 3-4 ದಿನದ ಮೇಲೆ ಆಗಿದೆ ಇದೆಲ್ಲ ರಿಪೋರ್ಟ್ ಮಾಡಬೇಕು ಇವಾಗ ಇದು ಇಲ್ಲಿಯ ವಾತಾವರಣಕ್ಕೆ ಅಡ್ಜಸ್ಟ್ ಆಗಿದೆ ಇವಾಗ ನಾನು ಪಾಟ್ ಮಿಕ್ಸ್ ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಎಲ್ಲ ಪಾಟಿಗೆ ಹಾಕಬೇಕಷ್ಟೇ ನೋಡಿ ದಾಸವಾಳ ಹೂ ಎಷ್ಟು ಚೆನ್ನಾಗಾಗಿದೆ ಇದು ಕಸಿ ಮಾಡಿರುವಂತ ಗಿಡದ ಕಟಿಂಗ್ ಅನ್ನು ನಾನು ಹಾಕಿರೋದು ಅದಕ್ಕೆ ಇದು ಡಿಫರೆಂಟ್ ಟೈಪ್ ಆಗಿ ಆಗಿದೆ ಕಸಿ ಮಾಡಿರುವಂತ ಗಿಡದಲ್ಲಿ ಬೇರೆ ತರ ಇತ್ತು ಅದು ನಾನು ತಂದು ಹಾಕಿದ ಮೇಲೆ ಕಟಿಂಗ್ ಹಾಕಿದ ಮೇಲೆ ಈ ರೀತಿ ಆಗಿದೆ ಅದು ಹೂವು ನೋಡೋದಿಕ್ಕೆ ಹಾಗೆ ನೋಡಿ ಇಲ್ಲಿ ಗುಲಾಬಿ ಹೂ ಎಲ್ಲ ಹಾಕೊಂಡಿದೆ ಮಳೆ ಬಂದು ಮಳೆ ಹನಿಗಳೆಲ್ಲ ಅದರ ಮೇಲೆ ಬಿದ್ದಿದೆ ನೋಡೋದಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಮೊಗ್ಗು ಕೂಡ ತುಂಬಾ ಬಿಟ್ಕೊಂಡಿದೆ ಇವತ್ತು 2 ದಾಸವಾಳ ಹೂ ಆಗಿತ್ತು ಒಂದನ್ನ ಗಿಡದಲ್ಲೇ ಬಿಟ್ಟಿದ್ದೀನಿ ಒಂದನ್ನ ದೇವರ ಪೂಜೆಗೆ ಅಂತ ಕಿತ್ತಿದ್ದೀನಿ ಇವಾಗ ಎಲ್ಲಾ ಗಿಡಗಳು ಕೂಡ ರಿಪೋರ್ಟ್ ಮಾಡ್ತೀನಿ ಯಾಕೆಂದ್ರೆ ಅದನ್ನೆಲ್ಲ ಬೇರೆ ಬೇರೆ ಜಾಗದಲ್ಲಿ ಇಡಬೇಕಲ್ವಾ ಅದಕ್ಕೋಸ್ಕರ ಒಂದ್ಸರಿ ಎಲ್ಲಾನು ರಿಪೋರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಅದಕ್ಕೆ ಗೊಬ್ಬರ ಕೂಡ ಎಲ್ಲ ರೆಡಿ ಆಗಿದೆ ದೊಡ್ಡ ಡ್ರಮ್ ಅಲ್ಲಿ ಗೊಬ್ಬರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮಣ್ಣು ಕೂಡ 2-3 ಚೀಲ ಮಣ್ಣನ್ನ ತಂದು ಇಟ್ಕೊಂಡಿದ್ದೀನಿ ಅದಕ್ಕೋಸ್ಕರ ಎಲ್ಲಾನು ಒಂದ್ಸರಿ ಪಾಟ್ ಮಿಕ್ಸ್ ಅನ್ನು ರೆಡಿ ಮಾಡ್ಕೊಂಡು ಇಟ್ಕೊಳ್ತೀನಿ ಇವತ್ತೇ ಪಾಟ್ ಮಿಕ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಇವಾಗ ಏನಿಲ್ಲ ಎಲ್ಲ ಪಾಟಿಗೆ ಹಾಕೋದು ಗಿಡ ಇಡೋದು ಅಷ್ಟೇ ಕೆಲಸ ಇರೋದು ಇದು ನೋಡಿ ಮೊಗ್ಗು ಬಿಡ್ತಾ ಇದೆ ಅಂತೋರಿಯಂ ಇಲ್ಲಿ ಹೂವು ಆಗೋದಿಕ್ಕೆ ರೆಡಿ ಆಗಿದೆ ಮೊಗ್ಗು ಬಿಡ್ತಾ ಇರೋದಲ್ಲ ಹೂವು ಆಗೋದಿಕ್ಕೆ ರೆಡಿ ಆಗಿದೆ ಹಾಗೆ ಇಲ್ಲಿ ಒಂದೇ ಪಾಟಲ್ಲಿ 2-3 ಗಿಡಗಳನ್ನು ಹಾಕಿಬಿಟ್ಟಿದ್ದೆ ಸ್ಟಾರ್ಟಿಂಗ್ ಅಲ್ಲಿ ಅದೆಲ್ಲವನ್ನ ನಾನೀಗ ಬೇರೆ ಬೇರೆ ಪಾಟ್ಗಳಿಗೆ ಹಾಕ್ತಾ ಇದ್ದೀನಿ ಹಾಗೆ ಇದರ ವಿಡಿಯೋನ ನಾನು ಗಾಯತ್ರಿ ಟಿಪ್ಸ್ ಅಂಡ್ ಕ್ರಿಯೇಷನ್ಸ್ ಚಾನೆಲ್ ಅಲ್ಲಿ ಹಾಕ್ತೀನಿ ಗಿಡದ ಬಗ್ಗೆ ಮಾಹಿತಿ ಇದು ಯಾವಾಗ ಹೂ ಬಿಡುತ್ತೆ ಹೇಗಿರುತ್ತೆ ನೋಡೋದಿಕ್ಕೆ
ಯಾವ ರೀತಿ ಹೂವಾಗುತ್ತೆ, ಯಾವ ಟೈಮಲ್ಲಿ ಆಗುತ್ತೆ, ಇದನ್ನ ಯಾವ ರೀತಿ ಕೇರ್ ಮಾಡಬೇಕು, ಈ ಗಿಡಗಳ ಬಗ್ಗೆಲ್ಲ ನಾನು ಮಾಹಿತಿಯನ್ನು ಗಾಯತ್ರಿ ಟಿಪ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಚಾನಲಲ್ಲಿ ಕೊಡ್ತೀನಿ, ಅಲ್ಲಿಯ ಲಿಂಕ್ ಕೂಡ ಹಾಕಿರ್ತೀನಿ. ಇವತ್ತು ನಾನು ಅಲ್ಲೊಂದು ವಿಡಿಯೋ ಹಾಕಿದ್ದೀನಿ, ಅದರ ಲಿಂಕ್ ಹಾಕಿರ್ತೀನಿ ನೋಡಿ. ಹಾಗೆಯೇ ಹೊಸದಾಗಿ ನೋಡ್ತಾ ಇದ್ದವರಾದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹೆಚ್ಚಿನ ಗಾರ್ಡನ್ ವಿಡಿಯೋ ಎಲ್ಲ ನಿಮಗೆ ಅಲ್ಲಿನೇ ನೋಡೋದಕ್ಕೆ ಸಿಗತ್ತೆ. ನಿನ್ನೆ ಸ್ನೇಕ್ ಪ್ಲ್ಯಾಂಟನ್ನು ಯಾವ ರೀತಿ ನೀರಲ್ಲಿ ಇಟ್ಕೋಬೋದು ಅನ್ನೋದನ್ನು ತೋರಿಸಿದ್ದೆ. ನೀರಲ್ಲಿ ಇಟ್ಕೊಂಡು ಯಾವ ರೀತಿ ಬೆಳೆಸ್ಬೋದು, ಹಾಗೆಯೇ ಅದಕ್ಕೂ ತುಂಬ ಸಸಿಗಳೆಲ್ಲ ಹುಟ್ಕೊಳ್ಳುತ್ತೆ ಅನ್ನೋದನ್ನು. ಇವತ್ತು ಮಣ್ಣಲ್ಲಿ ಯಾವ ರೀತಿ ಹಾಕೋದು, ಪಾಟ್ ಮಿಕ್ಸನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು, ಹಾಗೆಯೇ ಅದನ್ನು ಮನೆ ಒಳಗಡೆ ಯಾವ ದಿಕ್ಕಲ್ಲಿ ಇಟ್ಕೊಂಡ್ರೆ ಮನೆಗೆ ಅದೃಷ್ಟ, ಇದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಅದನ್ನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇವಾಗ ಪ್ರತಿದಿನ ಎಲ್ಲ ಗಿಡಗಳನ್ನು ಬೇರೆ ಬೇರೆ ಪಾಟ್ಗಳಲ್ಲಿ ಹಾಕ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಎಲ್ಲನೂ ಇವಾಗ ಮಳೆಗಾಲ ಆಗಿರೋದ್ರಿಂದ ರಿಪೋರ್ಟ್ ಎಲ್ಲ ಮಾಡಿ ರೆಡಿ ಮಾಡಿದರೆ ತುಂಬ ಚೆನ್ನಾಗಿ ಹೂಗಳನ್ನು ಕೊಡುತ್ತೆ. ಇದು ಇದರಲ್ಲಿ ಆಲ್ರೆಡಿ ಹೂವಾಗಿತ್ತು, ಬಿಳಿ ಬಣ್ಣದ ಹೂವಾಗುತ್ತೆ, ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹೂವಾದಾಗಲೂ ಕೂಡ ನಾನು ನಿಮಗೆ ತೋರಿಸಿದ್ದೀನಿ ಇದನ್ನು, ಎಲ್ಲನೂ ಕೂಡ ಒಂದೊಂದೊಂದಾಗಿ ರಿಪೋರ್ಟ್ ಮಾಡ್ಕೊಳ್ತೀನಿ. ಮೊದಲು ಪಾಟ್ ಮಿಕ್ಸನ್ನು ನಾವು ರೆಡಿ ಮಾಡ್ಕೊಂಡ್ಬಿಟ್ರೆ ರಿಪೋರ್ಟ್ ಮಾಡೋದು ತುಂಬಾ ಸುಲಭ, ಏನೂ ಕೂಡ ಕಷ್ಟ ಆಗಲ್ಲ. ಹಾಗೆಯೇ ನಾವು ರಿಪೋರ್ಟ್ ಮಾಡುವಾಗ ಮಣ್ಣನ್ನು ತೆಕ್ಕೊಳ್ತೀವಲ್ಲ, ಆ ಮಣ್ಣನ್ನು ಕೂಡ ನಾವು ವೇಸ್ಟ್ ಮಾಡಬಾರ್ದು, ಅದರಿಂದ ಮತ್ತೆ ಪುನಃ ಗಿಡ ಬೆಳೆಸೋದಕ್ಕೇ ಬಳಸಬೇಕು ಅದನ್ನು. ಅದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ಕೂಡ ನಾನು ಆಲ್ರೆಡಿ ಗಾಯತ್ರಿ ಹಾಬೀಸಲ್ಲಿ ತೋರಿಸಿದ್ದೀನಿ. ಆ ಮಣ್ಣನ್ನು ಹೇಗೆ ಮತ್ತೆ ಪುನಃ ಫಲವತ್ತಾದ ಮಣ್ಣನ್ನಾಗಿ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹೂಗಳೆಲ್ಲ, ಆದರೆ ಕೆಲವೊಂದು ಸ್ವಲ್ಪ ಹಾಳಾಗೋ ಥರ ಕಾಣಿಸ್ತಾ ಇದೆ. ಅದಕ್ಕೆ ಆದಷ್ಟು ಬೇಗ ಇವೆಲ್ಲವನ್ನು ರಿಪೋರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಯಾವ ರೀತಿ ರಿಪೋರ್ಟ್ ಮಾಡ್ತೀನಿ ಅನ್ನೋದೇನಾದರೂ ನಿಮಗೆ ವಿಡಿಯೋ ಬೇಕಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ಅದನ್ನು ವಿಡಿಯೋ ಮಾಡ್ತೀನಿ. ಹಾಗೆ ಇಲ್ಲಿ ಮಕ್ಕಳು ಅಭ್ಯಾಸ ಮಾಡ್ಕೊಳ್ತಾ ಇದ್ದಾರೆ, ಹೋಮ್ವರ್ಕ್ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ. ಚಿಂಟುವನ್ನು ಕೂಡ ಬಿಟ್ಟಿದ್ದೀವಿ ನೋಡಿ, ಚಿಂಟು ಇಲ್ಲೆಲ್ಲ ಓಡಾಡ್ತಾ ಇದ್ದಾನೆ, ಮಕ್ಕಳ ಮೈ ಮೇಲೂ ಕೂಡ ಹತ್ತೋದು ಇಳಿಯೋದು ಎಲ್ಲ ಮಾಡ್ತಾ ಇದ್ದಾನೆ. ಇವಾಗ ಅವನನ್ನು ಬಿಟ್ಟೇ ಇಡ್ತೀವಿ ಹೆಚ್ಚಾಗಿ. ಅರ್ಷ ಸ್ಕೂಲ್ ಚಲೋ ಆಗ್ತಾ? ಇವತ್ತು ಎಕ್ಸಾಮ್ ಇತ್ತು ಕನ್ನಡ. ಹೆಂಗೆ ಮಾಡಿದೆ? ಚಲೋ ಆಯ್ತು. ಎಂತ ಕೊಟ್ಟಿದ್ದೆ ಎಕ್ಸಾಮಲ್ಲಿ? ಎಕ್ಸಾಮಲ್ಲಿ ಅರ್ಥ ಬರೆಯಿರಿ, ವೇಳೆ ಇತ್ತು, ಅದಕ್ಕೆ ಆನ್ಸರು ಕಾಲ ಸಮಯ, ಹಕ್ಕಿಯ ಗರಿ ಪುಕ್ಕ ಪುಚ್ಚ ಹೇಳಿತ್ತು, ಹಕ್ಕಿಯ ಗರಿ ಪುಕ್ಕ ತಲೆ. ಜುಟ್ಟು ಸರಿ ಬರೋದಿಲ್ಲ, ದೊಡ್ಡ ಜೀವ ಮಾಡ್ಬಿಟ್ಟೆ, ಇಲ್ಲದಿದ್ರೆ ಫುಲ್ ಮಾರ್ಕ್ ಸಿಕ್ತಿರ್ತಾನೆ. ಚುಚ್ಚುನು ಒತ್ಕೊಟ್ಟಿದ್ದೀನಿ, ಆನ್ಸರ್ ಎಲ್ಲ ಕರಿ ಸರಿ ಇತ್ತು. ಒತ್ತಕ್ಷರ ನೀನೀಗೆಲ್ಲ ಕರೆಕ್ಟ್ ರೆಡಿ ಮಾಡ್ಕೊಳ್ಳೋಣ. ನೆತ್ತಿ ಕ್ವಶನ್ ಇತ್ತು, ತಲೆಯ ಮಧ್ಯಭಾಗ ಪ್ರಾಸ ಪದ ಬರೇರಿ, ಹಾರಲು ಹಾಡಲು ಹಾರಲು, ಹಚ್ಚು ಚುಚ್ಚು ಹೋಗಿಹನು ಹೋಗಿಹಳು, ಬಿಟ್ಟ ಸ್ಥಳ ತುಂಬಿರಿ. ಅದು ಪ್ರಶ್ನೆಗೆ ಹಾರುವ ಬಾ. ಅದನ್ನು ಕುಡಿಯನ್ನು ಹೀಗೆ ಕುಡಿ ಹೀಗೆ ಕಟ್ಟು ಮಾಡಿಕೊಳ್ಳಬೇಕು, ಎಲೆಗಳನ್ನು ಕಟ್ಟು ಮಾಡಿಕೊಳ್ಳಬೇಕು. ಕಟ್ಟು ಮಾಡಿ ಆಮೇಲೆ ಈ ನರ್ಸರಿ ಕೊಟ್ಟೆ ಇರುತ್ತದಲ್ಲ, ಅದಕ್ಕೆ ಮಣ್ಣು ಆಮೇಲೆ ಗೊಬ್ಬರ, ಈ ದೊಡ್ಡ ಗೊಬ್ಬರ ಹಾಕ್ತೇನೆ ನಾನು. ಗೌರ್ಮೆಂಟ್ ಗೊಬ್ಬರ ಏನು ಹಾಕೋಂಗಿಲ್ಲ ಯಾವುದಕ್ಕೂ, ನಾವು ದೊಡ್ಡ ಗೊಬ್ಬರ ಹಾಕಿ ಸೇರಿಸಿಯನ್ನು ತುಂಬಿ ಕೊಟ್ಟೆ ಒಳಗೆ ಅದರಲ್ಲಿ ಈ ಪುಡಿಯನ್ನು ನೆಡುತ್ತೇನೆ. ನೆಟ್ಟರೆ ಆಗುವುದು. ಇದರಲ್ಲೂ ನಾವು ಬೀಜ ಸಸಿ ಮಾಡಿದ್ರಕ್ಕಿಂತ ಬೇಗ ಕಾಯಿಬಿಡ್ತದೆ. ನಾವು ಬೀಜ ಹಾಕಿ ಸಸಿ ಮಾಡಿ ನೆಟ್ಟು ಮಾಡಿದ್ದು ಲೇಟ್ ಆಗುತ್ತೆ, ಇದು ಹಾಗಲ್ಲ, ಬೇಗ ಕಾಯಿಬಿಡುತ್ತೆ. ಈ ಕುಡಿ ಹೊಡೆದ್ರು ಕುಡಿ ಹೊಡೆದ್ದು ಹಾಗೆ ಬೇಗ ಕಾಯಿಬಿಡುತ್ತೆ.
ಇದು ಬದನೆ ಟೊಂಗೆ ಹೆಣೆ ಹೆಣೆ ಹೇಳ್ತಾರೆ, ಟೊಂಗೆ ಹೇಳ್ತಾರೆ, ಎಲ್ಲ ಹೇಳ್ತಾರೆ. ಇದನ್ನು ಎಲೆ ಹೀಗೆ ಕಟ್ ಮಾಡಿಕೊಳ್ಳಬೇಕು. ಇದನ್ನು ಹೀಗೆ ಇದಕ್ಕೂ ಗೊಬ್ಬರ ಮಣ್ಣು ಬೆರಕೆ ಮಾಡಿ ಹಾಕೊಳ್ಬೇಕು, ತುಂಬಿಕೊಳ್ಬೇಕು ಕೊಟ್ಟಿಗೆ ತುಂಬಿ. ಆಮೇಲೆ ಇದು ಕೋಕೋನಟ್, ಕೋಕೋನಟ್ ಬೇಡ, ಇದೆಲ್ಲ ಕೋಕೋನಟ್ ಬೇಡ, ರೇತಿ ಬೇಡ, ಏನು ಬೇಡ, ಮಣ್ಣು ಗೊಬ್ಬರ, ಮಣ್ಣು ಗೊಬ್ಬರ ಹಾಕಿ ಆಮೇಲೆ ಹೀಗೆ ಹೋಗುದು, ಹೀಗೆ ಮಣ್ಣನ್ನು ಒತ್ತಬೇಕು, ಒತ್ತಿ ಆಮೇಲೆ ಇದರನ್ನು ಮಳೆ ಒಳಗೆ ಇಡಬಾರದು. ಮಳೆ ಒಳಗೆ ಜೋರು ಮಳೆಗಾಲದಲ್ಲಿ ಮಳೆ ಒಳಗೆ ಹೊರಗಿಡಬಾರದು. ನಾವು ಹೀಗೆ ಸೂರಂಚಿಗಿಟ್ಟು ಅದಕ್ಕೆ ಎರಡು ಮೂರು ದಿವಸಕ್ಕೆ ನೀರು ಹಾಕಬೇಕು. ನೀರು ಹಾಕಿದರೆ ನಮ್ಮಲ್ಲಿ ಈ ಬದನೆ ಬೆಂಡೆ ಇವೆಲ್ಲ ಮಳೆಗಾಲದಲ್ಲಿ ಆಗಂಗಿಲ್ಲ ಹೊರಗೆ. ಹೀಗೆ ನರ್ಸರಿ ಕೊಟ್ಟೆ ಒಳಗೆ ನೆಟ್ಟು ನಾವು ಇಲ್ಲಿ ಮಾಡಿ